ದಿನಾಂಕ 24/11/2022 ರಂದು ನಾವು ಹುಬ್ಬಳ್ಳಿ ಕಂಪನಿಯಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕಿಯಾದ ಭಾರತಿ ಮೇಡಮ್ ಅವ್ರನ್ನ ಭೇಟಿಯಾಗಿದ್ವಿ. ಅವ್ರ ಹತ್ರ 472 ಕೋಟಿ ಟೆಂಡರ್ ಕರೆದಿದ್ದೀರಾ, ಯಾವ ಮಾನದಂಡದಲ್ಲಿ ನೀವು ಟೆಂಡರ್ ಕರೆದಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಕೇಳಿದಾಗ ಅವರು ನಾವೆಲ್ಲ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದ್ದೀವಿ ಅಂತ ಹೇಳಿದ್ರು. ನಾವು ಅದ್ರ ಬಗ್ಗೆ ಹೆಚ್ಚಿನ ಪರಿಶೀಲನೆ ಮಾಡಿದಾಗ ಇಲ್ಲಿ ಒಬ್ಬರು ಕಾಂಟ್ರಾಕ್ಟ್ರು ಯಾವುದೇ ಒಂದು ಟೆಂಡರ್ ಕೊಡಬೇಕಾದ್ರೆ ಎಲೆಕ್ಟ್ರಿಕಲ್ ಲೈಸೆನ್ಸ್ ಪಡೆದಿರಬೇಕು, ಪರವಾನಗಿ ಪಡೆದಿರಬೇಕು. ಆ ಪರವಾನಗಿ ಇಲ್ಲದೇ ಇರೋ ವ್ಯಕ್ತಿಗೆ ಇವತ್ತು ಟೆಂಡರ್ ಕೊಟ್ಟಿದ್ದಾರೆ, ಅದು 8 ಕೋಟಿ ಸಮಥಿಂಗ್. ಇಂಥ ವ್ಯಕ್ತಿಗೆ ಅವ್ರ ಲೈಸೆನ್ಸೇ ಇಲ್ಲ, ಲೈಸೆನ್ಸ್ ಇರೋದು ಒಬ್ಬರ ಹೆಸರಲ್ಲಿ, ಮತ್ತು ಜಿ ಎಸ್ ಟಿ ಇರೋದು ಒಬ್ಬರ ಹೆಸರಲ್ಲಿ, ಇ ಎಸ್ ಐ ಪಿ ಎಫ್ ಇರೋದು ಒಬ್ಬೊಬ್ಬರ ಹೆಸರಲ್ಲಿ. ಇದೆಲ್ಲ ಮಾಡಿದ್ರೆ ನೋಡಿದ್ರೆ ಇದು ದೊಡ್ಡ ಗೋಲ್ಮಾಲೆ ಇದೆ. ಇದನ್ನೆಲ್ಲ ಅಧಿಕಾರಿಗಳು ಸ್ಟುಪ್ಟಿ ಮಾಡಬೇಕಾದ್ರೆ ಎಲ್ಲ ಪರಿಶೀಲನೆ ಮಾಡಬೇಕಾಯಿತು. ಇದು ಪರಿಶೀಲನೆ ಮಾಡದೆ ಇವರು ಹೆಂಗೆ ಮಾಡಿದ್ರು, ಇದು ಎಲ್ಲ ಸರಿನಾ? ಇದ್ರ ಬಗ್ಗೆ ನಾವು ಕೇಳ್ತಾರದಿಷ್ಟೇ, ಸ್ಥಳೀಯ ಗುತ್ತಿಗೆದಾರರಿಗೆ 5 ಲಕ್ಷದ ಒಳಗಿನ ಕೆಲಸಗಳನ್ನು ಕಾಮಗಾರಿಗಳನ್ನು ಎಲ್ಲ ಸ್ಥಳೀಯ ಗುತ್ತಿಗೆದಾರರಿಗೆ ಕೊಟ್ಟಾಗ ಇದು ಕನಿಷ್ಠ 2 ತಿಂಗಳೊಳಗಡೆ ಕೆಲಸ ಮುಗಿದೋಗುತ್ತೆ. ಇದನ್ನು ಇದೇ ಗುತ್ತಿಗೆದಾರರೊಳಗೆ ಕೊಟ್ಟರೆ ವರ್ಷ ಆದರೂ ಮುಗಿಯೋದಿಲ್ಲ, ದೊಡ್ಡ ಗೋಲ್ಮಾಲ್ ಆಗುತ್ತೆ, ಕೆಲಸಗಳನ್ನೇ ಮುಗಿಸ್ತೇವೆ, ದುಡ್ಡೆಲ್ಲ ತಗೊಳ್ತಾರೆ, ಒಂದು ವ್ಯವಸ್ಥೆ ಇದೆ. ಅದೇ ಸ್ಥಳೀಯ ಗುತ್ತಿಗೆದಾರರಿಗೆ ಕೊಟ್ಟರೆ ಕೆಲಸಗಳು ಸಕಾಲದಲ್ಲಿ ಮುಗಿಯುತ್ತೆ, ಮತ್ತು ಇವರಿಗೆ ಒಂದು ಸರ್ಕಾರಕ್ಕೆ ಹೆಸರು ಕೂಡ ಬರ್ತದೆ, ಇಂಧನ ಇಲಾಖೆ ಕೂಡ ಹೆಸರು ಬರುತ್ತೆ, ಎಸ್ಕಾಮ್ ಕಂಪ್ನಿಗೂ ಕೂಡ ಹೆಸರು ಬರುತ್ತೆ. ಇದನ್ನೆಲ್ಲ ಕಾಣದಂಗೆ ಇವರು ವ್ಯವಸ್ಥಿತವಾಗಿ ಪಿತೂರಿ ಮಾಡಿ 20-25% ಲಂಚಕ್ಕೋಸ್ಕರ ಇವರು ಮಾಡಿದ್ದಾರೆ. ಇದಕ್ಕೋಸ್ಕರ ಇದನ್ನು ರದ್ದುಗೊಳಿಸಿದ್ದೀವಿ ಅಂತ ಇಂಧನ ಸಚಿವರು ಹೇಳಿದ್ದಾರೆ. ಅದನ್ನ ಇನ್ನೂ ನಾಟಕ ಮಾಡಿಕೊಂಡು ಇಂಧನ ಅಪರ ಇಂಧನ ಇಲಾಖೆಯಲ್ಲಿ ಇಟ್ಕೊಂಡು ಅಲ್ಲಿ ಟೆಂಡರ್ನ ಸ್ಕೂಟಿ ಮಾಡ್ತಾ ಇದ್ದಾರೆ, ಬಿಡ್ಡೆಲ್ಲ ಕರೆದು ನೆಗೋಷಿಯೇಷನ್ ಮಾಡ್ತಾ ಇದ್ದಾರೆ. ಇದೆಲ್ಲ ತಪ್ಪು. ಈ ಕೂಡಲೇ ಇದು ರದ್ದು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಹುಬ್ಬಳ್ಳಿ ಕಂಪ್ನಿನಲ್ಲಿ ದಿನಾಂಕ 2/12/2022 ರಂದು ದೊಡ್ಡ ಹೋರಾಟವನ್ನೇ ಮಾಡ್ತೀವಿ. 7 ಜಿಲ್ಲಾ ಗುತ್ತಿಗೆದಾರರಲ್ಲಿ ಭಾಗವಹಿಸ್ತೇವೆ. ನಾವು ಇದನ್ನು ನ್ಯಾಯ ಸಿಗೋವರೆಗೂ ಬಿಡೋದೇ ಇಲ್ಲ. ಇದನ್ನು ನ್ಯಾಯದಲ್ಲಿ ನಮಗೆ ಜಯ ಸಿಗಲೇಬೇಕು. ಇದಕ್ಕೆ ಸರ್ಕಾರ ಗಮನ ಹರಿಸ್ಬೇಕು. ಸರ್ಕಾರ ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಪಕ್ಷದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವ್ರಿಗೆ, ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರಿಗೆ, ಜನತಾದಳ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಎಲ್ಲ ಮಾಹಿತಿಯನ್ನು ವಿತ್ ಡಾಕ್ಯುಮೆಂಟ್ ಕೊಡ್ತೇವೆ. ಇವರು ಇದಕ್ಕೆ ಗಮನ ಹರಿಸ್ಬೇಕು ಅಂತ ನಮ್ಮ ಮಾನ್ಯ ಇಂಧನ ಸಚಿವರು ಕೂಡ ಈಗ ಆಲ್ರೆಡಿ ಮನವಿ ಮಾಡಿಕೊಂಡಿದ್ದೇವೆ. ಅವರು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ತಗೊಂತಾರೆ ಅಂತ ನಮ್ಮ ಭಾವನೆ ಇದೆ. ಧನ್ಯವಾದಗಳು. ಧನ್ಯವಾದಗಳು. ಇಂತಿ ಜಿ ರುದ್ರೇಶ್, ಮಾಜಿ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ.